ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ನೋಡಿ ತಿಳಿ ಮಾಡಿ ಕಲಿ ಚಾನಲ್ಗೆ ತಮಿಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಾಗಿ ಹಲ್ವಾ ತುಂಬ ಸುಲಭವಾದ ವಿಧಾನದಲ್ಲಿ ರಾಗಿ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಕ್ರಿನಲ್ಲಿ ಹುಡುಕಿ ತಗೋತೀನಿ ಅಂದ್ರೂ ಇಂಥ ಎಲ್ತಿ ರಾಗಿ ಹಲ್ವಾ ಸಿಕ್ಕಲ್ಲ ಅಷ್ಟು ಹೆಲ್ತಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಆ ಹೆಲ್ತಿ ರಾಗಿ ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವತ್ತು ನಾನು ರಾಗಿ ಹಲ್ವಾ ಮಾಡೋದಕ್ಕೆ ಒಂದು ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಜಲ್ರು ಹಿಡಿದು ತೊಗೊಂಡಿರೋವಂಥದ್ದು ಪೂರ್ತಿಯಾಗಿ ಒಂದು ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ತೊಗೊಂಡಂತಹ ಒಂದು ಕಪ್ ರಾಗಿ ಹಿಟ್ಟನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿದಾದ್ಮೇಲೆ ಯಾವ ಕಪ್ಪಲ್ಲಿ ನಾನು ರಾಗಿ ಹಿಟ್ಟು ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ನಾವು ರುಬ್ಕೊಂಡ್ಬರ್ಬೇಕಾಗತ್ತೆ ಪೂರ್ತಿಯಾಗಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ನೀರನ್ನ ಹಾಕಿ ನಾವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಆ ರಾಗಿ ಹಿಟ್ಟು ಒಂದು ತೀಕ್ನೆಸ್ ಬರುತ್ತೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದರಲ್ಲಿರೋ ಹಾಲೆಲ್ಲ ನಾವು ತೆಗಿಬೇಕು ಹಾಗಾಗಿ ಒಂದು ಸುತ್ತು ನಾವು ಈ ರೀತಿಯಾಗಿ ರುಬ್ಕೊಂಡ್ರೆ ನೀಟಾಗಿ ಹಾಲನ್ನ ತೆಗಿಬೋದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಇವಾಗ ಪೂರ್ತಿಯಾಗಿ ರೆಡಿಯಾಗಿದ್ದಾಯಿತು ರುಬ್ಬಿ ರುಬ್ಬಿದಾದ್ಮೇಲೆ ನಾನು ಮತ್ತೆ ಇನ್ನೊಂದು ಕಪ್ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಮೊದಲೇ ನಾನು ಒಂದು ಕಪ್ ನೀರನ್ನ ಹಾಕಿದೆ ರುಬ್ಬುವಾಗ ರುಬ್ಬಿದಾದ ಮೇಲೆ ಇನ್ನೊಂದು ಕಪ್ಪನ್ನು ನೀರನ್ನ ಹಾಕಿದ್ದೀನಿ ಟೋಟಲ್ ಆಗಿ ಎರಡು ಕಪ್ಪು ನೀರಾಯಿತು ಒಂದು ಕಪ್ ರಾಗಿ ಇಟ್ಟಿಗೆ ಇವಾಗ ನೆಕ್ಸ್ಟ್ ನಾವು ಹಾಲು ತೆಗಿಬೇಕು ಅದರಲ್ಲಿರೋ ರಾಗಿ ಹಾಲನ್ನೆಲ್ಲ ನಾವು ತೆಗಿಯೋದಿಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆನ ನಾನು ಒಂದು ಪಾತ್ರೆಗೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಪಾತ್ರೆಗೆ ನಾನು ಕಟ್ಟಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ರುಬ್ಬಿ ತಗೊಂಡಿದ ತಗೊಂಡಂತಹ ಆ ರಾಗಿ ಹಿಟ್ಟನ್ನು ನಾನು ಈ ರೀತಿಯಾಗಿ ಸೋದಿಸ್ಕೋತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಅದರಲ್ಲಿರುವಂತಹ ಹಾಲನ್ನೆಲ್ಲ ನಾವು ತೆಗಿಬೇಕು ಪೂರ್ತಿಯಾಗಿ ನಮಗೆ ರಾಗಿ ಹಾಲು ಬರಬೇಕು ಆ ರೀತಿಯಾಗಿ ನಾವು ನೀಟಾಗಿ ಇದನ್ನು ಸೋದಿಸ್ಕೋಬೇಕು ಸೋದಿಸ್ಕೊಂಡು ಅದು ಮೇಲುಗಡೆ ನೋಡಿ ಈ ರೀತಿ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಇದೆಲ್ಲ ವೇಸ್ಟು ಈ ತರಿ ಎಲ್ಲ ನಾವು ತೆಗೆದ್ಬಿಡಬೇಕು ನೋಡಿ ಇಷ್ಟು ರಾಗಿ ಹಾಲನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪಕ್ಕದಲ್ಲಿರೋ ಅಂಥದ್ದು ತರಿ ನೋಡಿ ವೇಸ್ಟ್ ಅದು ಅಷ್ಟು ತರಿ ಬಂದಿದೆ ಇವಾಗ ಇಷ್ಟು ರಾಗಿ ಹಾಲು ರೆಡಿಯಾಯಿತು ಇದನ್ನು ನಾನು ಮುಚ್ಚಿ ಒಂದು ಹಾಫ್ ಆನ್ ಅವರ್ ಇಡ್ತಾ ಇದ್ದೀನಿ ಮಿನಿಮಮ್ ಇದು ಚೆನ್ನಾಗಿ ನೆನಿಬೇಕು ಒಂದು ಹಾಫ್ ಆನ್ ಅವರ್ ಬಿಡೋಣ ಅಷ್ಟೊತ್ತಿಗೆ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾನು ಒಂದು ಕಪ್ ಬೆಲ್ಲನ ಸೇರಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲನ ಸೇರಿಸಿದ್ದೀನಿ ಒಂದು ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪು ನೀರನ್ನ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಪೂರ್ತಿಯಾಗಿ ಬೆಲ್ಲ ಎಲ್ಲ ಮೇಲೆ ನಾವು ನೀಟಾಗಿ ಇದನ್ನು ಸೋದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನಾವು ತಿರುಗಿಸ್ಕೊಂಡು ಚೆನ್ನಾಗಿ ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ಕರಗಿಸ್ಕೊಂಡು ಇದನ್ನು ಕಂಪಲ್ಸರಿ ನಾವು ಸೋದಿಸ್ಕೋಬೇಕು ಇವಾಗ ಪೂರ್ತಿಯಾಗಿ ಬೆಲ್ಲ ನೋಡಿ ಇಷ್ಟು ಕರಗ್ತು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ನೀರನ್ನೆಲ್ಲ ನೀಟಾಗಿ ಇದ್ದೀನಿ ನೆಕ್ಸ್ಟ್ ಈ ರೀತಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ನಾನು ಕಾಯಿಸಿ ತಗೊಂಡಂತಹ ಬೆಲ್ಲದ ನೀರನ್ನ ಸೋದಿಸ್ಕೋತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲನೂ ಕೂಡ ಸೋಸಿದ್ದಾದಮೇಲೆ ನೋಡಿ ಪೂರ್ತಿಯಾಗಿ ಎಲ್ಲನೂ ಕೂಡ ಸೋದಿಸಿದಾಯಿತು ನೆಕ್ಸ್ಟ್ ನಾನು ಇದನ್ನು ಚೆನ್ನಾಗಿ ಪಾಕನಾಗಿ ಮಾಡ್ಕೋಬೇಕು ಪಾಕ ಅಂತ ಅಂದರೆ ತುಂಬ ಗಟ್ಟಿ ಪಾಕ ಅಲ್ಲ ಅಂಟು ಪಾಕ ಸ್ವಲ್ಪ ಅಂಟು ಅಂಟು ಬರುತ್ತೆ ನೋಡಿ ಅಷ್ಟಾದರೆ ಸಾಕು ತುಂಬ ಹೊತ್ತು ಇದನ್ನು ಗಟ್ಟಿ ಪಾಕನಾಗಿ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ಕರೆಕ್ಟಾಗಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಕುದಿಯೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷ ನಾವು ಚೆನ್ನಾಗಿ ಪಾಕನ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಕುದಿಯೋದಿಕ್ಕೆ ಚೆನ್ನಾಗಿ ಸ್ಟಾರ್ಟ್ ಆದಮೇಲೆ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಪಾಕನ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದು ಕರೆಕ್ಟಾಗಿ ಆಯಿತು ಈಗ ಆದಮೇಲೆ ನಾವು ಇದಕ್ಕೆ ರಾಗಿ ಹಾಲನ್ನ ಸೇರಿಸ್ತಾ ಇದ್ದೀನಿ ನಾವು ಸೋದಿಸಿ ತಗೊಂಡಂತಹ ರಾಗಿ ಹಾಲು ಹಾಫ್ ಆನ್ ಅವರ್ ಇಟ್ಟಿದ್ದೆ ಪೂರ್ತಿಯಾಗಿ ರಾಗಿ ಹಾಲನ್ನೆಲ್ಲ ನಿಧಾನವಾಗಿ ನಾವು ಹಾಕೊಳ್ಳೋಣ ಉರಿ ಲೋ ಫ್ಲೇಮಲ್ಲಿ ಇರಬೇಕು ಈ ರೀತಿಯಾಗಿ ನೀಟಾಗಿ ನಾವು ಹಾಕಿದಾದಮೇಲೆ ಹದವಾಗಿ ನಾವು ಉರಿ ಇಟ್ಕೊಂಡು ಕೈ ಬಿಡದೇ ಇರೋ ಹಾಗೆ ನಾವು ತಿರ್ಗಿಸ್ಕೋಬೇಕು ಸ್ವಲ್ಪ ಕೈ ಬಿಡದೆ ಇರೋ ಹಾಗೆ ನಾವು ಸು ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಆಗುತ್ತೆ ಸ್ವಲ್ಪನೂ ಕೂಡ ಗಂಟು ಆಗಲ್ಲ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹದವಾಗಿ ನಾವು ತುಂಬ ಪೇಸೆನ್ಸಿಂದ ಅಲ್ಲೇ ನಿಂತು ತಿರ್ಗ್ಸ್ಕೋಬೇಕಾಗತ್ತೆ ಕೈ ಬಿಟ್ಟರೆ ಸ್ವಲ್ಪ ಆಗಿಬಿಡುತ್ತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಕೈ ಬಿಡದೆ ಇರೋ ಹಾಗೆ ತಿರುಗಿಸ್ಕೊಂಡ್ರೆ ಆಯಿತು ಆಮೇಲೆ ಸ್ವಲ್ಪ ಬಿಟ್ಟು ಬಿಟ್ಟು ಬೇಕಾದರೆ ನಾವು ತಿರುಗಿಸ್ಕೊಬೋದು ಉರಿ ಮಾತ್ರ ಲೋ ಫ್ಲೇಮಲ್ಲಿ ಇರಬೇಕು ನೋಡಿ ಈ ರೀತಿಯಾಗಿ ರೆಡಿ ಆಯಿತು ನಾನು ಈ ರೀತಿ ಒಂದು ಸ್ಪೂನ್ ತೊಗೊತಾ ಇದ್ದೀನಿ ಸೈಡಲ್ಲಿ ಇರೋದನ್ನೆಲ್ಲ ನೀಟಾಗಿ ತೆಗಿಬೋದು ಅಂತ ನಾವು ನೀಟಾಗಿ ಇದನ್ನೆಲ್ಲ ಸೈಡಲ್ಲಿರೋದನ್ನೆಲ್ಲ ತೆಗಿಬೋದು ಅಂತ ನಾನು ಈ ರೀತಿ ಒಂದು ಸ್ಪೂನ್ ತೊಗೊಂಡೆ ಅಷ್ಟೇ ಅದರಲ್ಲೂ ಕೂಡ ತೆಗಿಬೋದು ಚೆನ್ನಾಗಿರುತ್ತೆ ಇತ್ತಲ್ವ ಹಾಗಾಗಿ ನಾನು ತೊಗೊಂಡೆ ಇವಾಗ ನಾನು ನೆಕ್ಸ್ಟ್ ಇದು ಅರ್ಧ ಪರ್ಸೆಂಟ್ ಆದಮೇಲೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದೇ ಸಲ ತುಪ್ಪನ ಹಾಕೋಕೆ ಹೋಗ್ಬಾರ್ದು ಸ್ಟೆಪ್ ಆನ್ ಸ್ಟೆಪ್ಪು ನಾವು ತುಪ್ಪನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಒಂದು ಸ್ಪೂನು ತುಪ್ಪನ ನಾನು ಸೇರಿಸಿ ಚೆನ್ನಾಗಿ ಇದನ್ನು ತಿರ್ಗಿಸ್ಕೊತಾ ಇದ್ದೀನಿ ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋ ತನಕ ತಿರ್ಗಿಸ್ಕೋಬೇಕಾಗತ್ತೆ ಇವಾಗ ಒಂದು ಅರ್ಧ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಪೂನು ತುಪ್ಪನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಟೋಟಲಾಗಿ ಎರಡು ಸ್ಪೂನು ತುಪ್ಪ ಆಯಿತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತಳ ಬಿಡಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರೆಡಿಯಾಯಿತು ಇನ್ನೂ ಕೂಡ ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸಾಲದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ಇವಾಗ ಇದು ಇಷ್ಟ ಆಗ್ತಾ ಇದ್ದಾಗೆ ನೆಕ್ಸ್ಟ್ ನಾನು ಇನ್ನೊಂದು ಸ್ಪೂನು ತುಪ್ಪನೂ ಕೂಡ ಸೇರಿಸ್ತಾ ಇದ್ದೀನಿ ಕೊನೆಯದಾಗಿ ಟೋಟಲಾಗಿ ಮೂರು ಸ್ಪೂನು ತುಪ್ಪನ ಸೇರಿಸಿದ್ದೀನಿ ತುಪ್ಪ ಸೇರಿಸಿದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಲಾಸ್ಟಲ್ಲಿ ನಾವು ತುಪ್ಪ ಮತ್ತು ಏಲಕ್ಕಿ ಪುಡಿ ಹಾಕಿದಾದಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ನಮ್ಮ ರಾಗಿ ಹಲ್ವಾ ಸಕ್ಕತ್ತಾಗಿ ರೆಡಿಯಾಗುತ್ತೆ ಇನ್ನೂ ಒಂಚೂರು ತಳೆಯೆಲ್ಲ ಬಿಡಬೇಕು ಇನ್ನೂ ಒಂದು ಎರಡು ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಇದು ಫೈನಲ್ ಈ ರೀತಿಯಾಗಿ ಬರುತ್ತೆ ಕರೆಕ್ಟಾಗಿ ಇದು ರೆಡಿಯಾಯಿತು ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಟರ್ನ್ ಆಗುತ್ತೆ ತಳೆ ಎಲ್ಲ ಪೂರ್ತಿಯಾಗಿ ಬಿಟ್ಟು ಈ ರೀತಿಯಾಗಿ ರೆಡಿಯಾಗುತ್ತೆ ಈ ಕಲರ್ ಆದಮೇಲೆ ಕರೆಕ್ಟಾಗಿ ಆಗಿದೆ ಅಂತ ನಾವು ಮುಟ್ಟಿದರೆ ಕೂಡ ನಮ್ಮ ಕೈಗೆ ಅದು ಅಂಟಬಾರ್ದು ನೋಡಿ ಮುಟ್ಟಿದರೂ ಕೂಡ ನಮ್ಮ ಕೈಗೆ ಅಂಟಬಾರ್ದು ನಾವು ಹಾಕಿದಂತಹ ಮೂರು ಸ್ಪೂನ್ ತುಪ್ಪ ಏನಿದೆ ಅದೆಲ್ಲ ಪೂರ್ತಿಯಾಗಿ ಆಚೆ ಬರುತ್ತೆ ನೆಕ್ಸ್ಟ್ ನಾನು ತುಪ್ಪ ಹಚ್ಚಿ ಇಟ್ಕೊಂಡಂತಹ ಪ್ಲೇಟ್ಗೆ ರೆಡಿಯಾದಂತಹ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕದೊಂದು ನಿಮ್ಮ ಹತ್ರ ಟ್ರೇ ಇದ್ದರೆ ನೀವು ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಚಿಕ್ಕ ಪ್ಲೇಟ್ಗೆ ನಾನು ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೆ ಅದಕ್ಕೆ ಪೂರ್ತಿಯಾಗಿ ಹಲ್ವನೆಲ್ಲ ಸೇರಿಸಿ ಅದೇ ಸ್ಪೂನಲ್ಲಿ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಬೇಗನೆ ಆಗುತ್ತೆ ಇದೇನು ಕೂಡ ಟೈಮ್ ತಗೊಳ್ಳಲ್ಲ ಕೆಳಗಡೆ ಒಂದು ಬಟರ್ ಪೇಪರ್ ಅದೆಲ್ಲ ಏನು ಹಾಕೋದು ಬೇಡ ಈಸಿಯಾಗಿ ಬಿಡುತ್ತೆ ಸ್ವಲ್ಪ ತುಪ್ಪ ಹಚ್ಚಿದರೆ ಸಾಕು ಕರೆಕ್ಟಾಗಿ ಓಪನ್ ಆಗುತ್ತೆ ಇವಾಗ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಾಯಿತು ಇಲ್ಲಾಂದ್ರೂವೇ ಇದನ್ನು ಒನ್ ಅವರು ನಾನು ಇಟ್ಟು ನಿಮಗೆ ತೋರಿಸ್ತೀನಿ ಒನ್ ಅವರ್ ಆದಮೇಲೆ ತೋರಿಸ್ತೀನಿ ನೋಡಿ ಈಗ ಪೂರ್ತಿಯಾಗಿ ಒನ್ ಅವರ್ ಆಯಿತು ಈ ರೀತಿ ಆಗಿದೆ ಕರೆಕ್ಟಾಗಿ ರೆಡಿಯಾಗಿದೆ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಇವಾಗ ನೆಕ್ಸ್ಟು ನಾನು ರೆಡಿಯಾದಂತಹ ಹಲ್ವನ ಈ ಒಂದು ತಟ್ಟೆಗೆ ಹಾಕಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡೋದು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಇವಾಗ ಇದನ್ನು ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರಾಗಿ ಹಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಹೆಲ್ತಿ ಕೂಡ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಇದನ್ನು ತಿನ್ಬೋದು ಅಷ್ಟು ಹೆಲ್ತಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೂ ಇದು ನಾವು ಒಂದು ಹದಿನೈದು ದಿನ ತನಕ ನಾವು ಇಟ್ ಸ್ಟೋರ್ ಮಾಡಿ ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡುವಾಗಲೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೂಡ ಚಾಕುವಿಗೂ ಕೂಡ ಅದು ಅಂಟಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಪೀಸಸ್ನ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಿಜವಾಗ್ಲೂ ನಾವು ಮೈದಾ ಮತ್ತು ಎಲ್ಲ ಹಲ್ವಾನ ಮಾಡ್ತಾರೆ ಅದಕ್ಕಿಂತನೂ ಚೆನ್ನಾಗಿ ಬಂದಿದೆ ಇದು ಅದಕ್ಕಿಂತ ಹೆಲ್ತಿ ಅದಕ್ಕಿಂತ ಸೂಪರಾಗಿ ಬಂದಿದೆ ಯಾವ ಬೇಕ್ರಿನಲ್ಲಿ ಹುಡುಕಿ ತಗೊಂಡ್ರು ನಮಗೆ ಇಂಥ ಎಲ್ತಿ ಹಲ್ವಾ ಸಿಕ್ಕಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ watching friends